ಐತಿಹಾಸಿಕ ಹೋರಾಟದ ಪ್ರತಿಫಲ ಬಹುಶಃ ಇಡೀ ಕರ್ನಾಟಕ ಜನತೆಗೂ ಕೂಡ ಗೊತ್ತಾಗಿರುವಂಥದ್ದು. ಬಹಳ ವಿಭಿನ್ನವಾಗಿ ಯಾವಾಗಲೂ ಕೂಡ ಅಣ್ಣಯ್ಯನಾರಾಯಣರು ಯಾವುದಾದ್ರೂ ಒಂದು ಹೋರಾಟವನ್ನ ಕೈಗೆತ್ತಿಕೊಳ್ಳೋದು ಇವತ್ತು ಒಂದು ನ್ಯಾಷನಲ್ ನ್ಯೂಸ್ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಿಕ್ಕಿರುವಂತ ಒಂದು ಸಕ್ಸಸ್ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಬಹಳಷ್ಟು ಜನ ಹೋರಾಟಗಾರ ಜೀವನ ಅಂತ ಹೇಳಿದ್ರೆ ಬಹಳ ಐಷಾರಾಮಿ ಜೀವನ ಅನ್ನೋ ಒಂದು ಭ್ರಮೆಯಲ್ಲಿ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ಇಷ್ಟೊತ್ತಲ್ಲಿ ಲೈವ್ ಬರೋದಕ್ಕೆ ಇದೇ ಕಾರಣ. ನಮ್ಮ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅಣ್ಣ ಟಿ ಎ ನಾರಾಯಣಗೌಡನ್ನು ಅರೆಸ್ಟ್ ಮಾಡಿ ಇವತ್ತು ನಮ್ಮನ್ನ ಇಲ್ಲಿ ಬಂಧನಕ್ಕೆ ಒಳಗೆ ಮಾಡಿ ನಮ್ಮನ್ನ ಯಾರನ್ನೂ ಹೊರಗಡೆ ಕಳಿಸದೆ ಇಷ್ಟೊತ್ತಾದ್ರೂ ಅಣ್ಣ ಟಿ ಎ ನಾರಾಯಣಗೌಡರು ಅಷ್ಟು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಎಲ್ಲ ಕಾರ್ಯಕರ್ತರ ಜೊತೆಗೆ ಅವರು ಕೂಡ ಇಷ್ಟೊತ್ತಾದ್ರೂ ಉಪವಾಸವನ್ನ ಮಾಡ್ತಾ ಇಲ್ಲಿ ಕೂತಿರುವಂತೆ. ಯಾತಕ್ಕೋಸ್ಕರ ನಾವು ಈ ಹೋರಾಟಗಳನ್ನ ಮಾಡ್ತೀವಿ, ಯಾತಕ್ಕೋಸ್ಕರ ನಾವು ಯಾತನೆಗಳನ್ನ ಅನುಭವಿಸ್ತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಲೈವ್ ಬಂದಿರುವಂಥದ್ದು. ಬಹುಶಃ ಎಲ್ರಿಗೂ ಗೊತ್ತಿದೆ, ಸರ್ಕಾರ ಈ ಕೆಲಸವನ್ನ ಮಾಡಿದ್ದಿದ್ರೆ ನಾವು ಯಾರೂ ಕೂಡ ಬೀದಿಗಿಳಿದು ಈ ಹೋರಾಟವನ್ನ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಇವತ್ತು ಇಡೀ ನಮ್ಮ ಕರ್ನಾಟಕವನ್ನ ಬಹುಶಃ ಅಧಿಕಾರಿಗಳು ಯಾರು ಹೊರ ರಾಜ್ಯದಿಂದ ಬಂದಿದ್ದಾರೆ ಅವರೆಲ್ಲರೂ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಾಮಫಲಕ ಕಡ್ಡಾಯವಾಗಿ 60-70% ನಾಮಫಲಕದಲ್ಲಿ ಕನ್ನಡ ಇರಬೇಕು ಅನ್ನುವಂಥ ಕಡ್ಡಾಯ ಆದೇಶ ಇದ್ರೂ ಕೂಡ ಬಿಬಿಎಂಪಿ ಆದೇಶ ಯಾರೂ ಕೂಡ ಅದನ್ನ ಪಾಲನೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅಣ್ಣ ಟಿ ಎ ನಾರಾಯಣಗೌಡರು ಒಂದು ಆದೇಶವನ್ನ ಕೊಡ್ತಾರೆ, ಆ ಆದೇಶದಂತೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದನೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇನಾನಿಗಳು ಇವತ್ತು ಬೀದಿಗಿಳಿದು ಶಾಂತಿಯುತವಾಗಿ ರ್ಯಾಲಿಯನ್ನ ಮಾಡಬೇಕು ಅನ್ನೋ ಒಂದು ಆದೇಶ ಅಣ್ಣ ಟಿ ಎ ನಾರಾಯಣಗೌಡರು ನಮಗೆ ಕೊಟ್ಟಿರ್ತಾರೆ. ಬಹುಶಃ ಇವತ್ತು ನಾವು ಕೂಡ ಶಾಂತಿಯುತವಾಗಿ ರ್ಯಾಲಿಯನ್ನ ಪ್ರಾರಂಭ ಮಾಡ್ತೀವಿ, ಒಂದು 10 ಹೆಜ್ಜೆ ಇಡ್ತಾ ಇದ್ದ ಹಾಗೆ ಪೊಲೀಸ್ನವರು ನಮ್ಮನ್ನ ರ್ಯಾಲಿಯಲ್ಲೂ ಕೂಡ ಶಾಂತಿಯುತವಾದಂತ ರ್ಯಾಲಿಯಲ್ಲೂ ಕೂಡ ನಮ್ಮನ್ನ ಪಾಲ್ಗೊಳ್ಳೋದಕ್ಕೆ ಬಿಡಲ್ಲ. ನಡು ರಸ್ತೆಯಲ್ಲಿ ಅಣ್ಣ ಟಿ ಎ ನಾರಾಯಣಗೌಡರನ್ನ ಬಂಧನ ಮಾಡುವಂಥದ್ದು. ಹಾಗಾಗಿ ನಾನು ಕೇಳ್ತೀನಿ, ಇನ್ನೊಂದು, ನೀವು ನಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸವನ್ನ ನೀವು ಮಾಡಿದ್ದೀರಾ. ಬಹುಶಃ ನೀವು ನಮಗೆ ಇಲ್ಲ ನಾವು ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ದಿದ್ರೆ ನಾವು ನಮ್ಮ ಇಡೀ ನಮ್ಮ ಸೇನಾನಿಗಳನ್ನ ಕರ್ಕೊಂಡು ದೇವನಹಳ್ಳಿವರೆಗೂ ಬರುವಂತ ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ಕೂಡ ನಾವು ಸಿಟಿ ಒಳಗಡೆನೆ ನಾವು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಬಹುಶಃ ಯಾರು ಈ ಹಿಂದೆ ಕೈ ಆಡಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಈಗಾಗಲೇ ಗಮನಕ್ಕೆ ಬಂದಿದೆ. ಅವ್ರಿಗೂ ಕೂಡ ಮುಂದೆ ಅಣ್ಣ ಟಿ ಎ ನಾರಾಯಣಗೌಡ ಸರಿಯಾದಂತಹ ಒಂದು ಪೂಜೆಯನ್ನ ಮಾಡ್ತಾರಂತ ಈ ಮುಖಾಂತರ ಹೇಳ್ತೀವಿ. ಹಾಗೆ ಎಲ್ಲ ನಮ್ಮ ಕನ್ನಡದ ಸೇನಾನಿಗಳು ಕೂಡ ಎಲ್ಲರೂ ಉಪವಾಸ ಕೂತ್ಕೊಂಡು ಇಷ್ಟೊತ್ತಾದ್ರೂ ಯಾರೂ ಕೂಡ ಎಲ್ರಿಗೂ ಆರೋಗ್ಯದ ಸಮಸ್ಯೆ ಇದೆ. ಪ್ರತಿಯೊಬ್ಬರು ಕೂಡ ಮಾತ್ರೆಗಳನ್ನ ಸೇವನೆ ಮಾಡಬೇಕು, ಊಟ ಮಾಡಬೇಕು, ನಿದ್ರೆ ಮಾಡಬೇಕು, ಎಲ್ಲವನ್ನ ಬಿಟ್ಟು ಇವತ್ತು ನಾವು ಅಣ್ಣ ಟಿ ಎ ನಾರಾಯಣಗೌಡರು ಜೊತೆಗೂ ಕೂಡ ಎಲ್ಲರೂ ನಾವಿಲ್ಲಿ ಉಪವಾಸ ಕೂತ್ಕೊಂಡು ನಮ್ಮನ್ನ ಬಿಡುಗಡೆ ಮಾಡ್ಲಿಲ್ಲ. ಹಾಗೆ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ. ಹಾಗೆ ನಾನು ಒಂದೇ ಕೇಳೋದಕ್ಕೆ ಬಯಸ್ತೀನಿ, ಇಡೀ ಸರ್ಕಾರಕ್ಕೆ, ಅಲ್ಲ ನೀವ್ಯಾರು ಕನ್ನಡದವರಲ್ವಾ, ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರೆ ನಮ್ಮಂತ ಕನ್ನಡದ ಹೋರಾಟಗಾರರಿಂದನೇ ಇವತ್ತು ನಿಮ್ಮ ಸರ್ಕಾರ ಇರುವಂತದ್ದು. ಹಾಗಾಗಿ ನನ್ನ ಸರ್ಕಾರವನ್ನ ಕೇಳ್ತೀನಿ, ನಮ್ಮನ್ನ ನೀವು ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ದೀರಾ, ನಮ್ಮನ್ನ ಬಂಧನಕ್ಕೆ ಒಳಗೆ ಮಾಡಿದ್ದೀರಾ, ಹಾಗೆ ಅಣ್ಣ ಟಿ ಎ ನಾರಾಯಣಗೌಡರು ಇಷ್ಟೊತ್ತಾದ್ರೂ ಕೂಡ ಯಾಕೆ ಒಬ್ರಿಗ ಸೌಜನ್ಯ ಅಲ್ವಾ, ಯಾರು ನಮ್ಮಲ್ಲಿ MLAಗಳಿಲ್ವಾ, MPಗಳಿಲ್ವಾ, ಮಿನಿಸ್ಟರ್ಗಳಿಲ್ವಾ, ಯಾರು ಇಲ್ವಾ, ನಿಮ್ಗೆ ಯಾರಿಗೂ ಕನ್ನಡ ಹೋರಾಟಗಾರರ ಬಗ್ಗೆ ಒಂದು ಚೂರಾದ್ರೂ ಕಿಂಚಿತ್ತಾದ್ರೂ ಕಾಳಜಿ ಇದ್ದಿದ್ರೆ ನೀವಿವತ್ತಿಲ್ಲಿ ಬಂದು ಅಣ್ಣನ ಜೊತೆಯಲ್ಲಿ ಮಾತನಾಡಿ ನಮ್ಮನ್ನ ಮನೆ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರಿ. ನೀವ್ ಯಾರು ಕೂಡ ಮಾಡ್ತಾ ಇಲ್ಲ ಅಂತಂದ್ರೆ ಮುಂದಿನ ಚುನಾವಣೆ ಏನ್ ಬರ್ತಾ ಇದೆ ಆವತ್ತು ನಾವು ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ.